ಕಾಡಲ್ಲಿ ಪಪ್ಪಾಯಿ ಗಿಡ ತುಂಬಾನೇ ಪ್ರಸಿದ್ಧ ಆಗಿತ್ತು. ಇದು ಯಾವ ಮರ ಅಂದ್ರೆ ಎಲ್ಲರೂ ಅದರನ್ನ ದಪ್ಪ ಪಪ್ಪಾಯಿ ಮರ ಅಂತ ಕರೀತಿದ್ರು. ಇದು ಅದರ ಮಾಯೆಯಿಂದ ಎಲ್ಲರಿಗೂ ಸಹಾಯ ಮಾಡ್ತಿತ್ತು. ಅದರಿಂದ ಅದರ ಬಳಿ ಸಾಯಂಕಾಲ ಆಗಿದ ತಕ್ಷಣ ಪಕ್ಷಿಗಳು ಜಂತುಗಳು ಎಲ್ಲರೂ ಬಂದು ಸೇರ್ತಿದ್ರು. ಒಂದಿನ ಸಾಯಂಕಾಲ ದಪ್ಪ ಪಪ್ಪಾಯಿ ಮರದ ಹತ್ರ ಪಾರಿವಾಳ, ರೇಂಜುಕಾಗೆ, ಟೀನೋ ಪಕ್ಷಿ ಮತ್ತು ಅದರ ಸ್ನೇಹಿತರು ಚಿಂಕಿ ಮಿಂಕಿ ಪಕ್ಷಿಗಳು, ಚೋಟು ಚಿಂಕೆ, ರಾಮು ಆನೆ, ಮೋಲ್ಟು ಕೋತಿ ಇನ್ನು ಕೆಲವು ರೀತಿಯ ಪ್ರಾಣಿಗಳು ಬಂದು ಸೇರಿದ್ವು. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಕೆಲವೇ ದಿನದಲ್ಲಿ ನನ್ನ ಫೇವರೇಟ್ ಫೆಸ್ಟಿವಲ್ ಕ್ರಿಸ್ಮಸ್ ಬರ್ತಿದೆ. ಅರೆವೋ, ಅದಂತೂ ನನ್ನ ಫೇವರೇಟ್ ಫೆಸ್ಟಿವಲ್ ಕೂಡ. ರಾತ್ರಿಗೆ ಸಾಂತಾ ಕ್ಲಾಸ್ ಬರ್ತಾರೆ ಮತ್ತೆ ಎಲ್ಲ ಜಂತುಗಳಿಗೂ ಗಿಫ್ಟ್ ಅನ್ ಕೊಡ್ತಾರೆ. ಅದನ್ ಕೇಳಿ ದಪ್ಪ ಪಪ್ಪಾಯಿ ಮರ ಬೇಜಾರಾಗುತ್ತೆ. ಈ ಸರಿ ಕ್ರಿಸ್ಮಸ್ ಅಷ್ಟು ಒಳ್ಳೇದಾಗ ಆಗಲ್ಲ, ಯಾಕಂದ್ರೆ ಈ ಸರಿ ಯಾವುದೇ ಸಾಂತಾ ಕ್ಲಾಸ್ ನಿಮಗೆ ಗಿಫ್ಟ್ ಕೊಡಕ್ ಬರಲ್ಲ. ನಿಜವಾಗ್ಲೂ ಮರವಾಗಿ ನಿಂತಿರುವ ನಾನು ಈಗ ಮೊದ್ಲು ಸಾಂತಾ ಕ್ಲಾಸ್ ಆಗಿರ್ತಿದ್ದೆ ನಿಮ್ದು. ಅದನ್ ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಮತ್ತೆ ಈಗ ಅಂತಾರೆ, ಇದೇನು ಹೇಳ್ತಿದ್ಯೋ ನೀನು, ನೀನೇ ಸಾಂತಾ ಕ್ಲಾಸಾ? ನೀನ್ ಯಾವಾಗ್ಲೂ ಮಾಯ ಮಾಡಿ ಎಲ್ಲಾರ್ಗು ಸಹಾಯ ಮಾಡ್ತೀಯ ಮತ್ತೆ ಎಲ್ಲರನ್ನೂ ಸಂತೋಷವಾಗಿ ಇಟ್ಕೋತೀಯ, ಆದ್ರೆ ನೀನ್ ಯಾಕೆ ಈ ತರ ಮಾತಾಡ್ತೀಯ? ನೀನೇ ಸಾಂತಾ ಕ್ಲಾಸ್ ಆಗಿದ್ರೆ ಹೇಳು ಹೇಗ್ ಮರ ಆದೆ ನೀನು? ಇದು ಹಳೆಯ ಕ್ರಿಸ್ಮಸ್ ನ ವಿಷಯ. ಪ್ರತಿ ಸರಿ ತರಾನೆ ಆ ಕ್ರಿಸ್ಮಸ್ಗೂ ಕೂಡ ಮಕ್ಳಿಗೆ ಗಿಫ್ಟ್ ಕೊಡಕ್ಕಂತ ಬಂದಿದ್ದೆ. ಆದ್ರೆ ಆ ರಾತ್ರಿ ನನ್ನೊಂದು ಕುದುರೆ ಕಳ್ದೋಯ್ತು, ಅದಕ್ಕೆ ನಾನು ಹೋಗೋದು ಲೇಟ್ ಆಗೋಯ್ತು. ಮಮ್ಮಿ ಎಷ್ಟು ಲೇಟ್ ಆಯ್ತು, ಇನ್ನು ಸಾಂತಾ ಕ್ಲಾಸ್ ಬಂದಿಲ್ಲ. ಮಗು ಸಾಂತಾ ಕ್ಲಾಸ್ ಖಂಡಿತ ಬರ್ತಾರೆ, ನೀನು ಬೇಜಾರಾಗ್ಬೇಡ. ಸಾರಿ ಮಗು, ನಾನು ಬರುವಾಗ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಇಲ್ಲಿ ಬರೋದಕ್ಕೂ ಲೇಟ್ ಆಯ್ತು ಕಣೋ. ತಗೋ ನಿನ್ನ ಗಿಫ್ಟು, ಮೇರಿ ಕ್ರಿಸ್ಮಸ್. ಥ್ಯಾಂಕ್ ಯು ಸೋ ಮಚ್ ಸಾಂತಾ ಕ್ಲಾಸ್, ಥ್ಯಾಂಕ್ ಯು. ತಗೋ ನಿನ್ನ ಗಿಫ್ಟು. ಥ್ಯಾಂಕ್ ಯು ಸಾಂತಾ, ಮೇರಿ ಕ್ರಿಸ್ಮಸ್. ತುಂಬಾ ಪ್ರಾಣಿಗಳಿಗೆ ನಾನು ಗಿಫ್ಟ್ ಕೊಟ್ಟಿದ್ದೆ ಆ ದಿನ. ಮತ್ತೊಂದು ಮನೆ ಉಳಿದಿತ್ತು, ಆ ಮನೆಯಲ್ಲಿ ನನಗೆ ತುಂಬಾ ಜನ ಕಾಯ್ತಾ ಇದ್ರು. ಮಮ್ಮಿ ಸಾಂತಾ ಕ್ಲಾಸ್ ಇನ್ನೂ ಬಂದೇ ಇಲ್ಲ, ಅವರು ಎಲ್ಲೋಗಿದ್ದಾರೆ? ಮಗು ಅವ್ರು ಖಂಡಿತ ಬರ್ತಾರೆ, ನೀನು ಬೇಜಾರಾಗ್ಬೇಡ. ಆ ಮಗುಗೆ ತುಂಬಾನೇ ಅಸಹನೆ ಆಗಿತ್ತು ಪಾಪ, ಅದು ಮನೆ ಆಚೆ ಬಂದ್ ನಿಂತ್ಕೊಂಡು ಅವ್ರ ಅಮ್ಮ ಹತ್ರ ಈಗ ಅನ್ನತ್ತೆ, ಮಮ್ಮಿ ನಾನ್ ಸಾಂತಾ ಕ್ಲಾಸ್ ನ ಹುಡ್ಕಕ್ ಹೋಗ್ತಿದ್ದೀನಿ, ನೀನ್ ಇಲ್ಲೇ ನಂಗೋಸ್ಕರ ಕಾಯಿ. ಅದನ್ ಕೇಳಿ ತಾಯಿ ಬಿಯರ್ಗೆ ಭಯ ಆಗುತ್ತೆ, ಬೇಗ ಬೇಗ ಆಚೆ ಓಡಿ ಬಂದು ನೋಡುತ್ತೆ, ಆದ್ರೆ ಅದು ಇರೋದಿಲ್ಲ. ಕರಡಿ ಅಮ್ಮ ಟೆನ್ಷನ್ ಆಗಿ ಅವನನ್ನ ಹುಡ್ಕಕ್ ಹೊರಟ್ರು, ನಾನ್ ಅಲ್ಲಿಗೆ ರೀಚ್ ಆಗೋವಾಗ ಅಲ್ಲಿ ಯಾರಿರ್ಲಿಲ್ಲ. ಸ್ವಲ್ಪ ಟೈಮ್ ಆದ್ರಂತ ಅವಳ ಅಮ್ಮ ಬಂದ್ರು, ನನ್ನ ಕೈಯಲ್ಲಿ ಅದರ ಮಗುವಿಗೆ ಕೊಡೋ ಗಿಫ್ಟ್ ಇತ್ತು. ಅವಳು ಅಳೋದನ್ನ ನೋಡಿ ನಂಗೆ ಶಾಕ್ ಆಯ್ತು. ನೀನ್ ಯಾಕೆ ಕೂಗ್ತಾ ಇದೀಯಾ ಮತ್ತೆ ನಿನ್ನ ಮಗು ಎಲ್ಲಿದೆ? ನೀವೇ ಗಿಫ್ಟ್ ಅಂತ ಕೊಡ್ತೀರಾ ಅಂತ ನನ್ನ ಮಗು ನಿಮ್ಗೋಸ್ಕರ ಕಾಯ್ತಾ ಇದ್ದ, ಆದ್ರೆ ನೀವ್ ಬಂದಿಲ್ಲ ಅಂತ ನಿಮ್ಮನ್ನು ಹುಡುಕೊಂಡು ಎಲ್ಲೋದ ಅಂತ ಗೊತ್ತಿಲ್ಲ, ಇವಾಗ ಎಲ್ಲ ಹುಡುಕೋದು ಅರ್ಥ ಆಗ್ತಿಲ್ಲ. ನನ್ನ ಕ್ಷಮಿಸ್ಬಿಡು, ಈ ಸರಿ ನಂಗೆ ಸ್ವಲ್ಪ ಲೇಟ್ ಆಯ್ತು. ನಾನ್ ನಿಮ್ಗೆ ಶಾಪ ನೀಡ್ತೀನಿ, ಬೆಳಗಾಗೋಷ್ಟೊತ್ತಿಗೆ ನನ್ ಮಗು ನನ್ಗೆ ಸಿಕ್ಕಿಲ್ಲ ಅಂದ್ರೆ ನೀವು ಮರವಾಗಿ ಬದಲಾಗ್ತೀರಾ. ನನ್ ಮಗುಗೆ ಗಿಫ್ಟ್ ಕೊಡದೆ ಇರೋ ನೀವು ಬೇರೆ ಯಾರಿಗೂ ಖಂಡಿತ ಗಿಫ್ಟ್ ಕೊಡ್ಲೇಬಾರ್ದು. ಅವಳ ಮಾತು ಕೇಳಿ ನಂಗೆ ತುಂಬಾ ಹೆದರಿಕೆ ಆಯ್ತು. ಅದೇ ಸಮಯಕ್ಕೆ ನಾನು ಆ ಮಗುವನ್ನ ಹುಡ್ಕಕ್ಕೆ ಹೊರಟೆ. ನಾನು ಅವನನ್ನ ಎಲ್ಲಾ ಜಾಗದಲ್ಲಿ ಹುಡುಕ್ದೆ, ಏನು ಸಿಕ್ಲೇ ಇಲ್ಲ ನಂಗೆ. ಹಾಗೇನೆ ಬೆಳಿಗ್ಗೆ ಆಯ್ತು, ಆಗ್ಲೇ ನಾನು ಅಮ್ಮ ಕರಡಿ ಹತ್ರ ಹೋಗ್ಬೇಕಿತ್ತು. ಆಗ್ಲೇ ನನ್ನ ಗಾಡಿ ಅಲ್ಲೇ ಕೆಳಗ್ ಬಂತು, ಮತ್ ಕೆಳಗ್ ಬಂದು ಮಾಯ ಆಗೋಯ್ತು. ನೋಡ್ತಾ ನೋಡ್ತಾ ಇದ್ದಂಗೆ ನಾನು ಮರ ಆಗೋಗ್ಬಿಟ್ಟೆ. ಆಗಿಂದ ನಾನು ಇಲ್ಲೇ ಇದ್ದೀನಿ.
ಅದರ ಕಥೆಯನ್ನು ಕೇಳಿ ಎಲ್ಲ ಜಂತುಗಳು ಪಾಪ ದುಃಖಿಸ್ತವೆ. ನೀವು ಟೆನ್ಷನ್ ಮಾಡಬೇಡಿ, ಆ ಕರಡಿಯ ಅಡ್ರೆಸ್ ಹೇಳಿ ನೀವು, ನಾವು ಅದನ್ನ ಇಲ್ಲಿಗೆ ಕರ್ಕೊಂಡ್ಬರ್ತೀವಿ, ಮತ್ತೆ ಅವ್ರ ಮಗುನು ಕೂಡ ನಾವೇ ಕರ್ಕೊಂಡ್ಬರ್ತೀವಿ. ಅದನ್ ಕೇಳಿ ತಾಯಿ ಬೇರಿನ ಮನೆ ಎಲ್ಲಿದೆ ಅಂತ ಜಂತುಗಳಿಗೆ ಹೇಳುತ್ತೆ. ಆಗ ಎಲ್ಲ ಜಂತುಗಳು ಮಮ್ಮಿ ಬೇರಿನ ಮನೆ ಹತ್ರ ಹೋಗ್ತವೆ. ಮತ್ತೆ ಅದನ್ನ ಅವ್ರ ಜೊತೆ ಕರ್ಕೊಂಡು ದಪ್ಪ ಪಪ್ಪಾಯಿ ಮರದ ಹತ್ರ ಬರ್ತಾರೆ. ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಎಲ್ಲಾ ಜಂತುಗಳು ಬೇಬಿ ಬಿಯರ್ನ ಹುಡ್ಕೊಂಡು ಬೇರೆ ಬೇರೆ ದಿಕ್ಕಿಗೆ ಹೋಗ್ಬಿಡ್ತಾರೆ. ಮಿಟ್ಟು ಗಿಣಿ ಟಿಂಕು ನಾರಿಯ ಬಳಿ ಬಂದು ಈಗ ಅನ್ನತ್ತೆ, ನೀವು ಹಿಂದಿನ ಬಾರಿ ಕ್ರಿಸ್ಮಸ್ಗೆ ಯಾವ್ದಾದ್ರೂ ಕರಡಿ ಮರಿನ ನೋಡಿದ್ರಾ? ನೋಡಿದ್ದೇನೆ, ಆದ್ರೆ ನೀನ್ ಯಾಕೆ ಅದ್ರ ಬಗ್ಗೆ ಕೇಳ್ತಿದ್ಯಾ? ಅದನ್ ಕೇಳಿ ಮಿಟ್ಟು ಗಿಳಿ ಅದಕ್ಕೆ ಎಲ್ಲ ಕಥೆನೂ ಹೇಳುತ್ತೆ. ಸೇಂಟಾ ಮರ ಆಗೋಗಿದಾರ, ಇದು ಒಳ್ಳೇದಾಗ್ಲಿಲ್ಲ. ಆ ದೇವ್ರು ನಿಮಗೆ ಆ ಕರಡಿನ ಸಿಗೋಗ್ ಮಾಡ್ಲಿ. ಬಾಲು ತೋಳ, ಹಳೆ ಕ್ರಿಸ್ಮಸ್ ಟೈಮಲ್ಲಿ ಒಂದು ಕರಡಿಯ ಹಿಂದೆ ಓಡೋದನ್ನ ನೋಡಿದ್ದೆ. ಬೇಬಿ ಬೇರ್ ಒಂದು ಗುಹೆಯೊಳಗೆ ಹೋಗಿತ್ತು, ಕಾಲು ತೋಳ ಅಲ್ಲೇ ಸ್ವಲ್ಪ ಹೊತ್ ಕಾದು ಮತ್ತೆ ಹೊರಟೋಗಿತ್ತು. ತುಂಬಾ ಧನ್ಯವಾದಗಳು ಟಿಂಗು ಅಣ್ಣ, ನಾನದನ್ನ ಹುಡ್ಕಕ್ ಹೋಗ್ತೀನಿ. ಬಿಟ್ಟು ಗಿಳಿ ಅಲ್ಲಿಂದ ಬಂದು ಮತ್ತೆ ಎಲ್ಲಾ ಜಂತುಗಳನ್ನ ಒಂದ್ ಜಾಗಕ್ಕೆ ಬರಕ್ ಹೇಳುತ್ತೆ. ಎಲ್ಲರೂ ಸೇರಿ ಆ ಗುಹೆಯೊಳಗಡೆ ಹೋಗ್ತಾರೆ. ಈ ಗುಹೆ ತುಂಬಾ ದೊಡ್ಡದಿದೆ, ಇದ್ರಲ್ಲಿ ನಾವು ಜಾಗ್ರತೆಯಾಗಿ ಹುಡುಕಬೇಕು. ಎಲ್ಲರೂ ಬೇರೆ ಬೇರೆ ಆಗಿ ಎಲ್ಲರೂ ಬೇರೆ ಬೇರೆ ದಿಕ್ಕಿಗೆ ಹೋಗಿ ಹುಡುಕಕ್ಕೆ ಶುರು ಮಾಡ್ತಾರೆ. ಮಿಟ್ಟು ಗಿಳಿ ಅದನ್ನ ಕರಿತಾ ಕರಿತಾ ತುಂಬಾ ದೂರ ಹೋಗ್ಬಿಡುತ್ತೆ. ಮತ್ತೆ ಆ ಗುಹೆಯನ್ನ ಇನ್ನೊಂದು ಬಾಗಿಲಿಂದ ಆಚೆ ಬರುತ್ತೆ. ಆ ಗುಹೆಯನ್ನ ಇನ್ನೊಂದು ಬಾಗಿಲು ಇನ್ನೊಂದು ಕಾಡಿಗೆ ಹೋಗಿ ಸೇರುತ್ತೆ. ಅಲ್ಲಿ ಹೋಗಿದ ತಕ್ಷಣ ಬೇಬಿ ಬಿಯರ್ ಅಲ್ಲಿ ಎದುರಿಗೆ ಬರುತ್ತೆ. ನೀನು ಮತ್ತೊಂದ್ ಕಾಡಿಂದ ಬಂದಿರೋದ? ಈ ಗುಹೆಯ ಮತ್ತೊಂದ್ ಮುಖದ ಸೈಡ್ ಅಲ್ಲಿರೋದು. ನಾನು ಅಲ್ಲಿಂದಲೇ ಬಂದಿರೋದು. ಮತ್ ನೀನು ಅದೇ ಕರಡಿ ಮರಿನ ಲಾಸ್ಟ್ ಇಯರ್ ಕ್ರಿಸ್ಮಸ್ಗೆ ಮಿಸ್ ಆಗಿತ್ತು. ಹಾ ಹೌದು, ನಾನು ಈ ಕಾಡಿಂದ ಹೋಗೋಕೆ ತುಂಬಾ ಟ್ರೈ ಮಾಡಿದೆ. ನಾನು ಯಾವಾಗ ಈ ಗುಹೆಗೆ ಹೋದ್ರು ಆ ಮಾರ್ಗ ಮರ್ತೋಗ್ತಿತ್ತು, ಮತ್ತೆ ಇದೇ ಬಾಯಿ ಹತ್ರ ಬಂದ್ಬಿಡ್ತಿದ್ದೆ. ಅದಕ್ಕೆ ನಾನು ಇದೇ ಕಾಡಲ್ಲಿ ಉಳಿದು ಬಿಟ್ಟೆ. ಈಗ ನೀನು ನನ್ನೊಟ್ಟಿಗೆ ಬಾ, ಈ ಕಾಡಲ್ಲಿರೋದು ಇನ್ನು ಅಗತ್ಯ ಇಲ್ಲ ನಿಂಗೆ. ಮಿಟ್ಟು ಕಿಳಿ ಗಾಳಿಯಲ್ಲಿ ಎಗರ್ತಾ ಇತ್ತು, ಮತ್ತೆ ಬೇಬಿ ಬಿಯರ್ ಅದ್ರ ಹಿಂದ್ಗಡೆನೆ ನಡ್ಕೊಂಡು ಹೋಯ್ತು. ಮತ್ತೆ ಒಂದೊಂದು ಜಂತುಗಳೇ ಅದ್ರ ಹಿಂದ್ಗಡೆ ನಡ್ಕೊಂಡು ಹೋಗಕ್ ಶುರು ಮಾಡ್ತು. ಮತ್ತೆ ಅವ್ರೆಲ್ಲರೂ ದಪ್ಪ ಪಪ್ಪಾಯ ಮರದ ಹತ್ರ ಹೋಗ್ತಾರೆ. ಅಲ್ಲಿ ತಾಯಿ ಬಿಯರ್ ಕೂತಿತ್ತು. ನೋಡಿದ ತಕ್ಷಣ ತಾಯಿ ಮಗು ಇಬ್ಬರು ಹೋಗಿ ಗಟ್ಟಿಗೆ ಹಾಪ್ಕೋತಾರೆ. ದಪ್ಪ ಪಪ್ಪಾಯಿ ಮರ, ನಾನ್ ನಿಮಗೆ ಕೊಟ್ಟಿರುವ ಶಾಪನ ನಾನು ಹಿಂತಗೋತೀನಿ. ಇವತ್ ಸಾಯಂಕಾಲದೊಳಗಡೆ ಮತ್ತೆ ನೀವು ಸ್ಯಾಂಟಾ ಕ್ಲಾಸ್ ಆಗಿ ಬದಲಾಗ್ತೀರಾ. ಹಂಗಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ಮಗುನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡುತ್ತೆ. ಸಾಯಂಕಾಲ ಆಗಿದ ತಕ್ಷಣ ದಪ್ಪ ಪಪ್ಪಾಯಿ ಮರ ಮತ್ತೆ ಸ್ಯಾಂಟಾ ಕ್ಲಾಸ್ ಆಗಿ ಬದಲಾಗ್ತಾರೆ. ಅದನ್ನ ನೋಡಿ ಜಂತುಗಳೆಲ್ಲ ಸಂತೋಷ ಪಡ್ತವೆ. ಓ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ. ನಾನೀಗ ನನ್ನ ನಿಜವಾದ ರೂಪಕ್ಕೆ ಬಂದ್ಬಿಟ್ಟೆ. ನಿಮ್ಮೆಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಅದನ್ ಕೇಳಿ ಎಲ್ಲವೂ ಸಂತೋಷ ಪಡ್ತವೆ. ಮತ್ತೆ ಸ್ಯಾಂಟಾ ಕ್ಲಾಸ್ ಅವರ ಬ್ಯಾಗ್ ಇಂದ ಗಿಫ್ಟ್ಸ್ ತೆಗೆದು ಅಲ್ಲಿರುವ ಒಂದೊಂದು ಜಂತುಗಳಿಗೂ ಕೊಡ್ತಾರೆ. ಥ್ಯಾಂಕ್ ಯು ಸ್ಯಾಂಟಾ. ಥ್ಯಾಂಕ್ಸ್ ಅ ಲಾಟ್ ಸ್ಯಾಂಟಾ. ಮ್ಯಾರಿ ಕ್ರಿಸ್ಮಸ್. ಮ್ಯಾರಿ ಕ್ರಿಸ್ಮಸ್ ಟು ಆಲ್. ನಾನೀಗ ಹೊರಡ್ತೀನಿ, ನಂಗೋಸ್ಕರ ಯಾರೋ ಒಂದು ವರ್ಷದಿಂದ ಕಾಯ್ತಾ ಇದ್ದಾರೆ. ಹಂಗಂತೇಳಿ ಸ್ಯಾಂಟಾ ಅವರ ಗಾಡಿಯಲ್ಲಿ ಕುತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಬೇಬಿ ಬಿಯರ್ ಮನೆ ಆಚೆ ಕುತ್ಕೊಂಡು ಸ್ಯಾಂಟಾ ಕ್ಲಾಸ್ಗೋಸ್ಕರ ಕಾಯ್ತಾ ಕೂತಿರುತ್ತೆ. ಯ
ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದಿ ವೇ. ಹಂಗಂತೇಳಿ ಸ್ಯಾಂಟಾ ಒಂದು ಗಿಫ್ಟ್ ತೆಗೆದು ಅದಕ್ಕೆ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸ್ಯಾಂಟಾ, ಮೇರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್ ಮಗು. ಸರಿ, ನಾನೀಗ ಹೊರಡ್ತೀನಿ. ಈ ವರ್ಷ ಯಾವುದೇ ಮಗು ನಂಗೋಸ್ಕರ ಕಾಯಬಾರ್ದು, ಅದಕ್ಕೆ ನಾನು ಈಗಲೇ ಹೊರಡ್ತೀನಿ. ಹಂಗಂತೇಳಿ ಸ್ಯಾಂಟಾ ಅವರ ಗಾಡಿಯಲ್ಲಿ ಕುತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ತಾಯಿ ಬೇರ್ ಮತ್ತೆ ಬೇಬಿ ಬೇರ್ ಟಾಟಾ ಹೇಳ್ತಾ ಸ್ಯಾಂಟಾಗೆ ಸೆಂಡ್ ಆಫ್ ಕೊಡ್ತಾರೆ. ಓ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದಿ ವೇ.